ಅವರು 2 ಸಲ ಸೋತಿದ್ರು, 3ನೇ ಸಲಿಗೆ 24,000 ಲೀಡು. 25,000 ಲೀಡಲ್ಲಿ ನಮ್ಮ ಚನ್ನಪಟ್ಟಣ ಜನ, ಸ್ವಾಭಿಮಾನ ಜನ ಇವತ್ತು ಅವರು ಕ್ಷೇತ್ರನ ಬೇರೆ ಎಲ್ಲರೂ ಹುಡುಕಬೇಕು. ಇವತ್ತು ಚನ್ನಪಟ್ಟಣದಿಂದ ಖಾಲಿ ಆಯ್ತಾರ, ಆಲ್ರೆಡಿ ಖಾಲಿಯಾಗಿ ಹೋಯ್ತಾರ. ಇವತ್ತು ನಮ್ಮ ಬಾಸ ಅಭಿಮಾನಕ್ಕೆ ಇವತ್ತು ನಿಖಿಲ್ ಅಣ್ಣ ಬಂದವ್ರಪ್ಪ, ಅಲ್ಲೆಲ್ಲ ಅಲ್ಲೆಲ್ಲ ಬಿಟ್ಬಿಟ್ಟು ಬಂದವ್ರಲ್ಲೇ. ಇವತ್ತು ನಾವು ಕೇಳ್ಬೇಕು, ನಿಖಿಲ್ ಅಣ್ಣ ಎಲ್ಲಿದೆ ಅಣ್ಣ? ನಿಖಿಲ್ ಅಣ್ಣನ ಕತೆ ಅಷ್ಟೇನೆ, ಹೋದ್ರೆ ಹಣ್ಣಿನ ಮಗ, ನೀರಾವರಿ ಅಧಿಕಾರ, ಮನೆ ಮಗ, ಬಡವರ ಬಂಧು, ದೀನ ದಲಿತರ ಬಂಧು, ಆಶಾಕಿಣಿ ಆಗಿರುವಂತಹ ಸಿಪಿ ಯೋಗೇಶ್ವರು ಇವತ್ತು ನಮ್ಮ ಚನ್ನಪಟ್ಟಣದ ಸ್ವಾಭಿಮಾನ ಮತದಾರ ಬಂಧುಗಳು ಎಂದಿಗೂ ಕೈಬಿಟ್ಟಿಲ್ಲ, ಇನ್ನೂ ಮುಂದೆ ಕೂಡ ಕೈಬಿಡಲ್ಲ. ಶಿವಕುಮಾರ್ ಜಿಲ್ಲೆಯಿಂದ ಜೆಡಿಎಸ್ ಅನ್ನ ಓಡಿಸಲಿಕ್ಕೆ ಬಲು ಶ್ರಮ ಹಾಕಿದ್ರು. ಶಿವಕುಮಾರ್ ಡಿಕೆ ಸುರೇಶ್ ಜಿಲ್ಲೆಯಲ್ಲಿ, ರಾಮನಗರ ಜಿಲ್ಲೆಯಲ್ಲಿ 4-4 ಕಾಂಗ್ರೆಸ್ ಮಾಡಲಿಕ್ಕೆ ಸತತ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಡಿಕೆ ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಯ್ತಾರೆ, ಅವರು ನಮ್ಮ ಯೋಗೇಶ್ವರ ಮುಂದೆ ಸಚಿವರಾಗ್ತಾರೆ, ತಾಲೂಕು ಅಭಿವೃದ್ಧಿ ಆಯ್ತದೆ ಅಂತ ಹೇಳಿಕೆ ಇಷ್ಟಪಟ್ಟು. ಯೋಗೇಶ್ವರ ಅಂಬೇಡ್ಕರ್ ಭವನ ಆಗ್ಬೋದು, ಗೋಲ್ಟ್ ಆಗ್ಬೋದು, ಇದ್ರೆ ಬಸ್ ಸ್ಟ್ಯಾಂಡ್ ಆಗ್ಬೋದು, ಇಡೀ ಮೈಸೂರು ಟು ಬೆಂಗಳೂರು ರೋಡಲ್ಲಿ ಬಸ್ ಸ್ಟ್ಯಾಂಡ್ ಅಂದ್ರೆ ಚನ್ನಪಟ್ಟಣದ್ದು ಒಳ್ಳೆ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ ಯೋಗೇಶ್ವರ. ಆದ್ರಂತೆ ಇವತ್ತು ಏನ್ ಕುಮಾರಸ್ವಾಮಿ ಕೇಳಿ 7 ವರ್ಷ ಇದ್ರು ಚನ್ನಪಟ್ಟಣದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಲಿಲ್ಲ, ಖಾಸಗಿ ಬಸ್ ಸ್ಟ್ಯಾಂಡ್. ಅವರು ಬರೀ ಬೇರೆ ರಾಜಕಾರಣ ಮಾಡಿಕೊಂಡು ಒಂದು ಧ್ವಜಾರೋಹಣ ಮಾಡಕ್ ಬರ್ಲಿಲ್ಲ, ನನ್ನ ಧ್ವಜಾರೋಹಣ ಮಾಡಲಿಲ್ಲ, ರಾಷ್ಟ್ರೀಯ ಹಬ್ಬ ಮಾಡಲಿಲ್ಲ. ಅದಕ್ಕೆ ತಾಲೂಕಿನ ಮಗ ಯೋಗೇಶ್ವರನ ಜನ ಯೂತ್ ಕೈ ಹಿಡ್ತಿದ್ದಾರೆ, ತಾಲೂಕು ಅಭಿವೃದ್ಧಿ ಮಾಡ್ತಾರೆ. ಯೋಗೇಶ್ವರ ಚನ್ನಪಟ್ಟಣ ನಂಬರ್ 1 ಕರ್ನಾಟಕದಲ್ಲಿ ಹೈನುಗಾರಿಕೆಯಲ್ಲಿ ಇದೆ ಅಂದ್ರೆ ಯೋಗೇಶ್ವರ ಕಾರಣ ಹೈನುಗಾರಿಕೆಯಲ್ಲಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಹೈನುಗಾರಿಕೆ ಅಂದ್ರೆ ಚನ್ನಪಟ್ಟಣ, ಅದರಲ್ಲೇ ಹೈನುಗಾರಿಕೆಯಲ್ಲಿ ಮೊದಲನೇದು ಚನ್ನಪಟ್ಟಣ, ರಾಮನಗರ ಜಿಲ್ಲೆ ಪ್ರಥಮ. ಅದನ್ನ ಹಸಿರಾಗಿ ಇವತ್ತೇನು ಯೋಗೇಶ್ವರ ಹಸಿರು ಟವರ್ ತರಿಸಿದಾರ, ತಾಲೂಕು ಅದೇ ರೀತಿ ಹಸಿರಾಗಿದೆ. ಮುಂದೆ ಯೋಗೇಶ್ವರ ಒಳ್ಳೆ ಯೂತ್ ನ ಬೆಳೆಸ್ತಾರೆ, ಏನ್ ಮಾಡ್ಬೇಕು ಅಂತ ಹುಡುಗರುಗಳಿಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅಂತ ನಾನು ಹೇಳಿ ಯೋಗೇಶ್ವರಿಗೆ ಧನ್ಯವಾದ. 25,000 ಮತದಲ್ಲಿ ಡಿಕೆ ಶಿವಕುಮಾರ್ ಡಿಕೆ ಸುರೇಶ್ ಅವರು ಗೆಲುವಿಗೆ ಓರಿ ಆಗಿದ್ದಾರೆ. ಯಾಕೆಂದ್ರೆ ಜನಗಳನ್ನು ಮೋಸ ಮಾಡ್ತಾರೆ ಅನ್ಕೊಂಡಿದ್ರು, ಆದ್ರೆ ಈ ಬಾರಿ ಅವರು ಜನಗಳು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಅವರು ಜನಗಳಿಗೆ ಮೆಚ್ಚುಗೆ ಕೊಡ್ಬೇಕು. ನಿಖಿಲ್ ಈ ರಾಜ್ಯನ ಹುಟ್ಟಿ ಅಲ್ಲ, ಈ ತಾಲೂಕ್ನ ಈ ರಾಮ ಜಿಲ್ಲೆನ ಹುಟ್ಟು ಆಸ್ತು ಕಡೆ ಹೋಗಿ ಈಗ ಆ ಕಡೆ ಆರಾಮಾಗಿ ಇದ್ರೆ ಒಳ್ಳೇದಾದ್ರೆ ಸರಿ. ನಿಖಿಲ್ ಖಾಲಿ ಖಾಲಿ, ಯೋಗೇಶ್ವರ್ ಜಾಲಿ ಜಾಲಿ. ತೀರ್ಮಾನ ಮಾಡ್ಕೊಂಡಿದ್ರು ಯೋಗೇಶ್ವರ ಕಾಂಗ್ರೆಸ್ ಕೊಡುಗೆ ಅಪಾರ, ಹಾಗಾಗಿ ಯೋಗೇಶ್ವರ್ ಗೆಲ್ಸ್ಕೋಬೇಕು ಅಂತ ಒಂದು ತೀರ್ಮಾನ ಬಂದ್ಬಿಟ್ಟಿದ್ರು ಸರ್. ಕಾಂಗ್ರೆಸ್ ಅಭ್ಯರ್ಥಿ ಯಾರೇ ಆಗ್ಲಿ ಗೆಲ್ಸ್ಕೋಬೇಕು ಅನ್ನೋದು ಒಂದು ತೀರ್ಮಾನ ಬಂದ್ಬಿಟ್ಟಿದ್ರು. ಮಾಡಿರುವಂತಹ ಅಭೂತಪೂರ್ವ ಜನೋಪಯೋಗಿ ಕೆಲಸಗಳು, ಜನೋಪಯೋಗಿ ಕೆಲಸ ಮತ್ತೆ ಯೋಗೇಶ್ವರ ಅವರ ಅಧಿಕಾರಾವಧಿಯಲ್ಲಿ ಮಾಡಿರುವಂತ ಜನೋಪಯೋಗಿ ಕೆಲಸ, ಹಾಗಾಗಿ ಅವ್ರನ್ನ ತೀರ್ಮಾನ ಮಾಡಿದ್ರು ಜನ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದು ಸರಿ ಮತ್ತೆ ಅವ್ರ ಅಭ್ಯರ್ಥಿ ಆಗೋದು ಸರಿ, ಅವ್ರನ್ನ ಗೆಲ್ಸ್ಕೋಬೇಕು ಅನ್ನೋ ನಿರೀಕ್ಷೆ ಇಟ್ಕೋಬಿಟ್ಟಿದ್ರು, ಗೆಲ್ಸ್ಕೊಂಡಿದ್ದಾರೆ ಸರ್. ಅವ್ರ ಆ ಥರ ನಿರೀಕ್ಷೆಗೆ ಮೀರಿದಂತ ಜಯ ಇದು. ವರ್ಕೌಟ್ ಆಗಿಲ್ಲ ಸರ್, ಏನು ವರ್ಕೌಟ್ ಆಗಿಲ್ಲ, ಕಣ್ಣು ಅವ್ರದ್ದು ಕಣ್ಕೊಂಡ್ಬಿಟ್ಟಿದ್ದಾರೆ ಜನ. ಕಣ್ಣೀರು ಹಾಕ್ತಾರೆ ಯಾವಾಗಲೂ ಬಂದು ಹಳೇದಲ್ಲ, ಅದು ಹಳೇದಾಗ್ಬಿಟ್ಟದಲ್ಲ, ಹಾಗಾಗಿ ಅದೇನು ವರ್ಕೌಟ್ ಆಗಿಲ್ಲ ಸರ್. ಬರಬಾರ್ದಾಗಿತ್ತು, ಮಾಜಿ ಪ್ರಧಾನಮಂತ್ರಿಗಳಾಗಿ ಅವ್ರ ಮೇಲೆ ಅಪಾರವಾದ ಗೌರವ ಇದೆ ನಮಗೆಲ್ಲ, ಅವರು ಪ್ರಚಾರಕ್ಕೆ ಬರಬಾರ್ದಾಗಿತ್ತು, ಮನೇಲೇ ಇರಬೇಕಾಗಿತ್ತು. ಅದೇನೋ ಬಂದ್ಬಿಟ್ರು ಯಾರೋ ಕರ್ಕೊಂಡು ಗೊತ್ತಿಲ್ಲ, ಅವ್ರು ಬರಬಾರ್ದಾಗಿತ್ತು. ಮುಸ್ಲಿಂ ರಾಜಕಾರಣಿಗಳವರು ಬರಬಾರ್ದಾಗಿತ್ತು. ತುಂಬಾ ಖುಷಿ ಆಗ್ತದೆ ಯೋಗೇಶ್ವರ ಅವರು 25,000 ರಾಜಕಾರಣ ಚನ್ನಪಟ್ಟ ತಾಲೂಕಿಂದ್ರೆ ಹೊರಗಡಿಸ್ತಾ ಇದ್ರು. ನಾಲ್ಕು ಜನ ಈ ಸರಿ ಬುದ್ಧಿ ಕಲಿಸವ್ರು ಅವ್ರಿಗೆ, ನೀವು ಗಂಟು ಮೂಟೆ ಕಟ್ಟರಪ್ಪ ಅನ್ಬಿಟ್ಟು ಕಟ್ಸವ್ರು. ವರ್ಕ್ ಆಗಲ್ಲ ಸ್ವಾಮಿ, ಯಾವ ಜಾತಿ ರಾಜಕಾರಣ ವರ್ಕ್ ಆಗಲ್ಲ, ಇಲ್ಲಿ ಏನಿದ್ರು ಅಭಿವೃದ್ಧಿ, ನೀರಾವರಿ ಯೋಜನೆಗಳು ಯೋಗೇಶ್ವರ ಅವರು ಅವರ ಅಧಿಕಾರವಧಿಯಲ್ಲಿ ಮಾಡಿದಂತ ಕೆಲಸ ಕಾಂಗ್ರೆಸ್ ಇನ್ನು ಅಂತ ಯೋಗೇಶ್ವರ ಅವಲೇ ಹೇಳಿದ್ರು, ನಾನ್ ಗೆದ್ದೇ ಗೆಲ್ತೀನಿ ಅಂತ ಕೆಲಸ ಮಾಡಿದ್ರು, ತಾಲೂಕಲ್ಲಿ ನೀರಾವರಿ ಮಾಡಿದ್ರು. ಇವತ್ತು ಇರೋಂಬೆಳ್ ಕೋಟಿ ಜೀವರಾಶಿನ ನೀರು ಕುಡಿತಾದೆ, ಕೆಲಸ ಮಾಡಿದ್ರು. ಆ ಧೈರ್ಯದ ಮೇಲೆ ಹೇಳ್ಕೊಂಡೆ ಬಂದ್ರು ಅವ್ರನ್ನ ಗೆಲ್ತೀನಿ ಗೆದ್ದೇ ಗೆಲ್ತೀನಿ ಅಂತ. ಇವ್ರೇನು ಮಾಡ್ಲಿ, ಚನ್ನಪಟ್ಟಣಕ್ಕೆ 6 ವರ್ಷ ಗೆದ್ದಿ,
ಅರ್ಧ ಇದೆ ಬರೀ ಕಣ್ಣೀರು ಮಸುಳೆ ಕಣ್ಣೀರು ಆ ಸೇವ್ ಇವ್ರದು. ಕೇಂದ್ರ ಸಚಿವ ಆಗಿ ಇನ್ನೂ ಭೇಟಿ ಕೊಟ್ಟಿಲ್ಲ, ಅದೇ ಮಂಡ್ಯದಲ್ಲಿ ಕೆಲಸ ಬಂದ್ಬಿಟ್ಟು 60 ಸಾರಿ ಭೇಟಿ ಕೊಟ್ಟವನ್ನ ಕನಪುರ ಬರದೇ ಇರು ಕೆಲಸ ಅದನ್ನ ನೆನ್ಕೊಳ್ಳಿಲ್ಲ ಯಾರು ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ನೆನ್ಕೊಳ್ಳಿಲ್ಲ ಚನ್ನಪಟ್ಟ ಹಿಂಗ್ ನನ್ ಕೆಲಸ ಎರಡ್ ಸಾರಿ ಅಂತ ಇಟ್ಕೊಂಡ ಇದಾರೆ. ಯಾಕೆ ಮಂಡ್ಯಕ್ಕೆ ಗೆಲ್ಸಿರುತ್ತೆ ಅವ್ರೇನ್ ಗೊತ್ತೇ ಕರ್ಮಭೂಮಿ ಎಲ್ಲೋಗಿ ಗೆಲ್ತಾರ ಅಲ್ಲಿ ಕರ್ಮಭೂಮಿ ಇದ್ದುದೆಲ್ಲ ಧರ್ಮಭೂಮಿ ಅವ್ರು ಹೇಳುದೆಲ್ಲ ಹಂಗೆ. ಇವತ್ತು ನಾಗೇಶ್ವರ ಮಾಡಿದ ಕೆಲ್ಸಕ್ಕೆ ಇವತ್ತು ಕಾಪಾಡೋಣ ದೇವ್ರು ಆಶ್ರದಲ್ಲಿ ಒಳ್ಳೆ ಕೆಲಸ ಮಾಡೋ. ಇವತ್ತು 200 ಕೋಟಿ ಚೌರಾಸಿ ನೀರು ಕುಡಿತಾನೆ ಅಕ್ಕಿ ಪಕ್ಷಿ ಎಲ್ಲ ಅವ್ರೇನು ಮಾಡಿ ಅಂತ ಜನಪಣ ತೊಲ್ಲಕ್ಕೆ 6 ವರ್ಷ ಗೆದ್ದಿ ಅಭಿವೃದ್ಧಿ ಸಾಕಾರ ಡಿ ಕೆ ಶಿವಕುಮಾರ್ ಇದ್ದಾರೆ, ಡಿ ಕೆ ಸುರೇಶ್ ಇದ್ದಾರೆ, ಸಿದ್ದರಾಮಯ್ಯ ಅವರು ಇದ್ದಾರೆ, ನಾವು ಎಲ್ಲ ಸಮುದಾಯ ಎಲ್ಲ ಯೋಗೇಶ್ವರಿಗೆ ಪದದ ಹಾಕಿದೀವಿ. ಸರ್ವ ಸಮುದಾಯ ಸುಧಾ ನಮ್ಮ ಸಿಪಿ ಯೋಗೇಶ್ವರ್ ನಮ್ಮ ತಾಲೂಕಿನ ಸರ್ವ ಸಮುದಾಯ ಸುಧಾ ಸಿಪಿ ಯೋಗೇಶ್ವರಿಗೆ ಪದ ಹಾಕಿದ್ದಾರೆ ಅಂತ ನಮ್ಮ ನಂಬಿಕೆ. ಯಾವತ್ತೂ ಮರೆಯುವುದಿಲ್ಲ ಜನಗಳು ಚನ್ನಪಣ ಜನತೆ ನೀರಾವರಿನ ಇವತ್ತು ಚನ್ನಪಣ ಜನ ಯಾರು ಮರೆಯಲ್ಲ ಮರೆಯುವುದಿಲ್ಲ ಮುಂದೆ ಮರೆಯುವುದೂ ಇಲ್ಲ. ರೈತರಿಗೆ ನೀರು ಕೊಟ್ಟರೆ ಒಳ್ಳೇದು ಸರ್, ಇನ್ನೂ ಅನುಕೂಲ ಆಗುತ್ತೆ ಚನ್ನಪಣ ಅಭಿವೃದ್ಧಿಗೋಸ್ಕರ ಇನ್ನೂ ಅನುಕೂಲ ಮಾಡಿಕೊಡ್ತಾರೆ ಅವರು. ಯಾಕೆಂದ್ರೆ ಒಬ್ಬ ನಿಷ್ಠಾವಂತ ನಿಷ್ಠಾಧಿಕಾರಿ ಅವರು.